ಹಾಯ್ ವಿವರ್ಸ್, ಇವತ್ತು ನಾವು ಕಾಯಿನ್ಸ್ ಬಗ್ಗೆ ನೋಡೋಣ, ಅಂದರೆ ನಾಣ್ಯಗಳ ಬಗ್ಗೆ ಕೆಲವು ಫ್ಯಾಕ್ಟ್ಸ್ನ ನೋಡೋಣ. ಒಂದು ಕಾಯಿನ್ಗೆ ಎರಡು ರೀತಿಯಾದ ವ್ಯಾಲ್ಯೂಸ್ ಇರುತ್ತೆ. ಮೊದಲನೇದಾಗಿ ಫೇಸ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಇನ್ನೊಂದು ಬಂದು ಮೆಟಾಲಿಕ್ ವ್ಯಾಲ್ಯೂ. ಸರಿ, ಈ ಫೇಸ್ ವ್ಯಾಲ್ಯೂ ಮತ್ತು ಈ ಮೆಟಾಲಿಕ್ ವ್ಯಾಲ್ಯೂಗೂ ಇರೋವಂಥ ಡಿಫ್ರೆನ್ಸ್ ಏನು ಅನ್ನೋದನ್ನು ನೋಡೋಣ. ಈ ಫೇಸ್ ವ್ಯಾಲ್ಯೂ ಅನ್ನೋದು ಆ ಕಾಯಿನ್ನ ವರ್ಜಿನಲ್ ವ್ಯಾಲ್ಯೂ. ಅಂದರೆ ಒಂದು 5 ರೂಪಿ ಕಾಯಿನ್ನ ನೀವು ತೊಗೊಂಡ್ರೆ ಅದರ ವರ್ಜಿನಲ್ ವ್ಯಾಲ್ಯೂ ಬಂದು 5 ರೂಪಿ ಆಗಿರುತ್ತೆ. ಅದೇ ಆ 5 ರೂಪಿ ಕಾಯಿನ್ನ ನಾವು ಕರಗಿಸಿ, ಅಂದರೆ ಮೆಲ್ಟ್ ಮಾಡಿ, ಅದರಿಂದ ಸಿಗೋವಂಥ ಮೆಟಲ್ನ ನಾವು ಮಾರ್ಕೆಟಲ್ಲಿ ಮಾರುವಾಗ ಅದಕ್ಕೆ ಸಿಗೋವಂಥ ಅಮೌಂಟ್ ಇದೆಯಲ್ಲ, ಅದನ್ನು ನಾವು ಅದರ ಮೆಟಾಲಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಒಂದು ಕಾಯಿನ್ನ ಮೆಟಾಲಿಕ್ ವ್ಯಾಲ್ಯೂ ಅದರ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಆದಾಗ ಗೌರ್ಮೆಂಟು ಆ ಕಾಯಿನ್ನ ಸರ್ಕ್ಯುಲೇಷನ್ನ ಸ್ಟಾಪ್ ಮಾಡಿ ಮೆಟಾಲಿಕ್ ವ್ಯಾಲ್ಯೂ ಕಮ್ಮಿ ಇರೋ ರೀತಿ ಕಾಯಿನ್ಸ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡ್ತಾರೆ. ಅಂದರೆ ಕಾಯಿನ್ ಮೆಟಾಲಿಕ್ ವ್ಯಾಲ್ಯೂ ಯಾವಾಗಲೂ ಅದರ ಫೇಸ್ ವ್ಯಾಲ್ಯೂಗಿಂತ ಕಮ್ಮಿ ಇರಬೇಕು. ಇಂಡಿಯಾದಲ್ಲಿ ಒಟ್ಟು 4 ಸ್ಥಳಗಳಲ್ಲಿ ಕಾಯಿನ್ಸ್ನ ತಯಾರು ಮಾಡ್ತಾರೆ. ಮೊದಲನೇದಾಗಿ ಮುಂಬೈಯಲ್ಲಿ ತಯಾರು ಮಾಡೋ ಕಾಯಿನ್ಸಲ್ಲಿ ವರ್ಷದ ಕೆಳಭಾಗದಲ್ಲಿ ಡೈಮಂಡ್ ಸಿಂಬಲ್ ಇರುತ್ತೆ. ಅದೇ ರೀತಿ ಆ ಭಾಗದಲ್ಲಿ ರೌಂಡ್ ಡಾಟ್ ಏನಾದರೂ ಇದ್ದರೆ ಅದು ನೋಯ್ಡಾದಲ್ಲಿ ತಯಾರಾಗಿರೋ ಕಾಯಿನ್ ಅಂತ ಅರ್ಥ. ಹಾಗೆ ಹೈದರಾಬಾದಲ್ಲಿ ತಯಾರಾಗುವಂಥ ಕಾಯಿನ್ಸ್ಗೆ ಸ್ಟಾರ್ ಸಿಂಬಲ್ ಇರುತ್ತೆ. ಇಫ್ ಇನ್ ಕೇಸ್ ಕಾಯಿನ್ನ ವರ್ಷದ ಕೆಳಭಾಗದಲ್ಲಿ ಯಾವುದೇ ಸಿಂಬಲ್ ಇಲ್ಲ ಅಂದರೆ ಅದನ್ನು ಕೋಲ್ಕತ್ತಾದಲ್ಲಿ ತಯಾರು ಮಾಡಿದ್ದಾರೆ ಅಂತ ಅರ್ಥ.